ಕಾಬಡಿ ಕಿಲಾಡಿಯಲ್ಲಿ ನೀವು ಇನ್ನಾದಂತ 5 ಲಕ್ಷ ಹಣವನ್ನು ಏನ್ ಮಾಡಿದ್ರಿ? 5 ಲಕ್ಷ ಹಣವನ್ನು ನಾವು ಮನೇಲಿ ಲೀಸಿಗೆ ಹಾಕ್ಸ್ಯಂಡೆ, ಸ್ವಲ್ಪ ಕಮಿಟ್ಮೆಂಟ್ ಇತ್ತು ಚಿಕ್ಕಪುಟ್ಟದ್ದು, ಒಂದು ಬದುಕು ಕಟ್ಕೊಳ್ಳೋಕೆ ಅಂತ ಒಂದು ಜೀವನ ಮಾಡ್ಕೆ. ಓಕೆ, ಒಂದು ವೇಳೆ ನೀವು ಕಾಮಿಡಿ ಕಿಲಾಡಿ ವೇದಿಕೆ ನಿಮಗೆ ಸಿಗದೆ ಹೋಗಿದ್ರೆ ಏನಾಗ್ತಿದ್ರಿ ಅಂತ ಹೇಳಿ, ಏನಾಗಿರ್ತಿದ್ರಿ? ನನ್ನ ಅನಿಸಿಕೆ ಎರಡು ಪ್ಲ್ಯಾನ್, ನಾನು ಯಾವುದು ಆಪ್ಷನ್ ಇಲ್ಲದಲ್ಲಿ ಯಾವುದು ಕೆಲಸ ಮಾಡಲ್ಲ. ಇವತ್ತು ಇನ್ ಕೇಸ್ ಯಾವತ್ತೋ ಒಂದು ಇಂಡಸ್ಟ್ರಿ ನಾವು ದೂರದ ಕನಸು ಯಾವತ್ತೂ ಕಾಣ್ತೀವಿ, ಇವತ್ತಿನ ಕಾಣಲ್ಲ. ಮುಂದಕ್ಕೆ ನಾವು ಹಿಂಗೆ ಇರಬೇಕು ಹಂಗೆ ಆಗಬೇಕು ಅನ್ನೋದು ಕನಸು ಕಂಡಿದ್ದೀವಿ, ಕನಸು ಪ್ರಕಾರನೇ ಹೋಗ್ತಾ ಇದ್ದೀನಿ. ಎಲ್ಲೂ ಫೇಲ್ ಆಗಲ್ಲ, ಮಧ್ಯೆ ಅವಯವು ಚಿಕ್ಕ ಪುಟ್ಟ ಬರ್ತವೆ, ನಾವು ತಿರುಗಿ ನೋಡಲ್ಲ. ಐ ಡೋಂಟ್ ಕೇರ್ ಅಂತ ಹೋಗ್ತಾ ಇರ್ತೀವಿ ಮುಂದಕ್ಕೆ. ನಾವು ತಲೆ ಕೆಡಿಸ್ಕೊಳ್ಳಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೊಂಡು, ನಾವು ಯಾಕೆ ಬಿ ಪಿ ಶುಗರ್ ಬರಬೇಕು? ನಮಗೆ ಅನ್ನೋರು ಪನ್ನವರೆಲ್ಲ ಬೇರೆ ಈ ಲೆವೆಲಲ್ಲಿ ಇದ್ದ ಅಂತಾರಲ್ಲ, ಆಗ ಗುರು ಅವ್ರು ಅಂದರು ನಾನು ತಪ್ಪು ಮಾಡಿದ್ದೀನಿ ಅನ್ಬೋದು. ಅವ್ರು ನನಗಿಂತ ಕೀಳು ಮಟ್ಟದಲ್ಲಿ ಇದ್ದಾರೆ ಅಂದಾಗ ನಾವು ತಲೆ ಕೆಡಿಸ್ಕೊಬಾರ್ದು ಭಗವಂತ, ಅದಕ್ಕೆ ಅವ್ರನ್ನ ಅಲ್ಲಿ ಇಟ್ಟೇವೆ ಅನ್ಬಿಟ್ಟು ನಾನು ಮುಂದೆ ಹೋಗ್ತಾ ಇರ್ತೀನಿ. ಅದಕ್ಕೆ ಈಗ ನೀವು ಕೂಡ ನಿಮ್ಮ ಜರ್ನಿಯಲ್ಲಿ ನಿಮ್ಮನ್ನ ಕಾಲ ಎಳೆದವರು ಅಥವಾ ಅವಮಾನ ಮಾಡಿದವರು, ಗಾಸಿಪ್ ಮಾಡಿದವರು, ನೆಗೆಟಿವ್ ಮಾತಾಡಿದವರು ಎಲ್ಲರೂ ಇರ್ತಾರೆ, ಅಂಥವರಿಗೆ ಈಗ ಎಲ್ಲಾರ ಲೈಫಲ್ಲೂ ಬಂದೇ ಬರ್ತಾರೆ. ನಾನು ಅವರಿಗೆ ತಲೆ ಕೆಡಿಸ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಂಡ್ರೆ ಅವ್ರು ಹೈಲೈಟ್ ಆಯ್ತಾರೆ, ನಾನು ಆಮೇಲೆ ಕುಗ್ಗಿಬಿಡ್ತೀನಿ, ನನ್ನ ಆರೋಗ್ಯ ಏರುಪೇರಾಗುತ್ತೆ. ಹಂಗಾಗಿ ನಾನು ಅವ್ರಿಗೆ ಸುಮ್ಮನೆ ಜಾಕ್ ಹಾಕಿ ಲೈಟಾಗಿ, ನಾನು ಯಾರನ್ನೂ ಬೈಯಲ್ಲ, ಲೈಟಾಗಿ ಕೀ ಕೊಟ್ಟು ಬಿಡ್ತೀನಿ. ಅವರಿಗೆ ಬಿ ಪಿ ಶುಗರ್ ಬಂದು ಅವರೇ ಸಾಯ್ಬೇಕು ಹೊರತು ನಾನೇನು ಜಾಸ್ತಿ ರೇಸ್ ಮಾಡ್ಕೊಳಕ್ ಹೋಗಲ್ಲ. ಹಂಗಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಬದುಕಲ್ಲ. ಅವರೆಲ್ಲ ಬಂದೇ ಬರ್ತಾರೆ. ಈಗ ನಾವು ಸಾಲ ಮಾಡಿದ್ರು ಅಷ್ಟೇ, ದುಡ್ಡಿಟ್ರು ಅಷ್ಟೇ, ಏನೇ ಕೆಳಗೆ ಬಿದ್ದರೂ ಅಷ್ಟೇ, ಯಾರೇನು ಮಾಡಲ್ಲ. ಮೊದಲು ನಮಗೆ ಸೆಲ್ಫ್ ಕಾನ್ಫಿಡೆಂಟ್ ಮೇನ್, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋವಂಥದ್ದು ಮೇನ್ ಇರಬೇಕು. ಅದ್ರ ಮೇಲೆ ನನಗೆ ನನ್ನ ಮೇಲೆ ಜಾಸ್ತಿ ನಂಬಿಕೆ ಇದೆ. ಹಂಗಾಗಿ ಯಾರ ಬಗ್ಗೆಯೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಮುಂದೆ ಹೋಗ್ತಾ ಇರ್ತೀನಿ ಅಷ್ಟೇ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.